ನಮಸ್ಕಾರ ನ್ಯೂಸ್ ಏಟೀನ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಪುರಾಣ ಪ್ರಸಿದ್ಧ ಪೂರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್ ಮಾಡಲಾಗಿದೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ರತ್ನಗಳ ಭಂಡಾರವನ್ನು ಸೂಕ್ತ ಭದ್ರತೆ ಮತ್ತು ಧಾರ್ಮಿಕ ಕಾರ್ಯದ ಜೊತೆಗೆ ತೆರೆಯಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಂಡಾರದ ಕೊಠಡಿಯನ್ನು ತೆರೆಯಲಾಗಿತ್ತು ಇದಾದ ನಂತರ ಕೊಠಡಿ ತೆರೆದಿರಲಿಲ್ಲ ಇದೀಗ ನಕಲಿ ಕೀಲಿಕೈ ಬಳಸಿ ಇವತ್ತು ಭಂಡಾರವನ್ನು ಓಪನ್ ಮಾಡಲಾಯಿತು ನಿರೀಕ್ಷೆಯಂತೆಯೇ ರತ್ನ ಭಂಡಾರದ ಒಳಗಡೆ ಚಿನ್ನಾಭರಣಗಳಿರುವ ಹದಿನೈದು ಪೆಟ್ಟಿಗೆ ಸೇರಿದಂತೆ ಅತ್ಯಮೂಲ್ಯ ಸಂಪತ್ತು ಸಿಕ್ಕಿದೆ ಎನ್ನಲಾಗ್ತಿದೆ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪುರಿ ಜಗನ್ನಾಥನ ರತ್ನ ಭಂಡಾರ ಓಪನ್ ಮಾಡಲಾಗಿತ್ತು ಇದೀಗ ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ರತ್ನ ಭಂಡಾರವನ್ನು ಮತ್ತೊಮ್ಮೆ ತೆರೆಯಲಾಗಿದೆ ರತ್ನ ಭಂಡಾರದ ಬಾಗಿಲು ಓಪನ್ ಮಾಡಿದ ಬಳಿಕ ಶಿಫ್ಟಿಂಗ್ ಮಾಡಲಾಗಿದೆ ಸ್ಟ್ರಾಂಗ್ ರೂಮ್ಗೆ ರತ್ನ ಭಂಡಾರವನ್ನು ರವಾನೆ ಮಾಡಲಾಗಿದೆ ಬೆಲೆ ಬಾಳುವ ರತ್ನ ಭಂಡಾರಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಕಾರ್ಯಾಚರಣೆ ವಿಡಿಯೋ ಗೌಪ್ಯತೆಯನ್ನು ಕಾಪಾಡುತ್ತೆ ಕಾರ್ಯಾಚರಣೆ ವಿಡಿಯೋ ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ದಾಖಲೆಗಾಗಿ ಕಾರ್ಯಾಚರಣೆ ವಿಡಿಯೋ ರೆಕಾರ್ಡ್ ಮಾಡಲಾಗಿದ್ದು ದೇಗುಲದ ಪ್ರತಿನಿಧಿಗಳು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇನ್ನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಕಾರ್ಯವಿಧಾನ ಮಾರ್ಗಸೂಚಿಯಂತೆ ಬಾಗಿಲು ಓಪನ್ ಅನ್ನು ಮಾಡಲಾಗಿದೆ ಜುಲೈ ಒಂಬತ್ತರಂದು ಈ ಕುರಿತಂತೆ ಸಭೆಯನ್ನು ಮಾಡಲಾಗಿತ್ತು ರತ್ನ ಭಂಡಾರದ ಕೀಲಿಕೈ ಕೋಣೆಯಾಗಿರೋದ್ರಿಂದ ಕೊಠಡಿಯ ಡೂಪ್ಲಿಕೇಟ್ ಕೀಲಿಕೈ ತರುವಂತೆ ಆಡಳಿತ ಅಧಿಕಾರಿಗೆ ಸೂಚನೆ ಕೊಡಲಾಗಿತ್ತು ಆದರೆ ರಥಯಾತ್ರೆಯ ಹಿನ್ನೆಲೆಯಲ್ಲಿ ನಕಲಿ ಕೀಲಿಕೆಯನ್ನು ಅವರು ತಂದಿರಲಿಲ್ಲ ಹೀಗಾಗಿ ಇವತ್ತು ರತ್ನ ಭಂಡಾರವನ್ನ ತೆರೆಯಲಾಯಿತು ಪುರಿ ಜಗನ್ನಾಥನ ರತ್ನ ಭಂಡಾರದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಿಕ್ಕಿದೆ ಎನ್ನಲಾಗ್ತಿದೆ ಚಿನ್ನಾಭರಣಗಳಿರುವಂಥ ಹದಿನೈದು ಪೆಟ್ಟಿಗೆ ಒಂಬತ್ತು ಅಡಿ ಅಗಲ ಮತ್ತು ಮೂರು ಅಡಿ ಎತ್ತರದ ಪೆಟ್ಟಿಗೆ ನೂರ ಇಪ್ಪತ್ತೆಂಟು ಕೆ ಜಿ ತೂಕದ ನಾಲ್ಕುನೂರ ಐವತ್ನಾಲ್ಕು ಚಿನ್ನದ ಆಭರಣಗಳು ಇನ್ನೂರ ಇಪ್ಪತ್ತೊಂದು ಕೆ ಜಿ ತೂಕದ ಇನ್ನೂರ ತೊಂಬತ್ಮೂರು ಬೆಳ್ಳಿ ಆಭರಣಗಳು ಭಂಡಾರದಲ್ಲಿ ಸಿಕ್ಕಿವೆ ಇನ್ನು ಹನ್ನೆರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳು ಅಮೂಲ್ಯ ಹರಳುಗಳು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಳ್ಳಿ ವಸ್ತು ಸಿಕ್ಕಿದೆಯಂತೆ ಇನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ರತ್ನ ಭಂಡಾರದ ದಾಸ್ತಾನು ಲೆಕ್ಕ ಹಾಕಿರಲಿಲ್ಲ ಅದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಂಡಾರದ ಕೊಠಡಿಯನ್ನು ತೆರೆಯಲಾಗಿತ್ತು ನಲವತ್ತಾರು ವರ್ಷಗಳ ಹಿಂದೆ ಅಧಿಕೃತವಾಗಿ ಎಣಿಸಲಾಗಿತ್ತು ಆ ನಂತರ ಕೋಣೆಯ ಬಾಗಿಲನ್ನೇ ತೆರೆದಿರಲಿಲ್ಲ ಆರು ವರ್ಷಗಳ ಹಿಂದೆ ಕೀಲಿಕೈ ಕಳೆದಿದೆ ಅಂತ ವದಂತಿ ಕೂಡ ಇತ್ತು ಜೂನ್ ಹದಿಮೂರರಂದು ದೇಗುಲದ ನಾಲ್ಕು ಬಾಗಿಲನ್ನು ತೆರೆಯಲಾಗಿತ್ತು ಖಜಾನೆ ತೆರೆದ ಬಳಿಕ ಹನ್ನೊಂದು ಮಂದಿಯ ತಂಡ ಒಳಗೆ ಹೋಗಿತ್ತು ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತ ಅಧಿಕಾರಿ ಪುರಿ ಕಲೆಕ್ಟರ್ ಹಾಗೆಯೇ ಎಎಸ್ಐ ಸುಪ್ರಿಡೆಂಟ್ ರತ್ನ ಭಂಡಾರ ಉಪ ಸಮಿತಿಯ ಸದಸ್ಯ ಒಡಿಶಾ ರಾಜ್ಯ ಸರ್ಕಾರ ರಚಿಸಿದ ಮೇಲ್ವಿಚಾರಣಾ ಸಮಿತಿಯ ಇಬ್ಬರು ಸದಸ್ಯರು ಒಳಗೊಂಡಿತ್ತು ಸರ್ಕಾರವು ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲು ಗಜಪತಿ ಮಹಾರಾಜರ ಪ್ರತಿನಿಧಿ ಪುರಿಯ ಹಿಂದಿನ ರಾಜ ಮತ್ತು ದೇವಾಲಯದ ಸೇವಕ ಸಮುದಾಯದ ನಾಲ್ಕು ಜನರು ಸೇರಿದಂತೆ ಒಟ್ಟು ಹನ್ನೊಂದು ಮಂದಿ ತಂಡದಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬಳಿಕ ರತ್ನ ಭಂಡಾರ ಮತ್ತೆ ಓಪನ್ ಮಾಡಲಾಗಿಲ್ಲ ಅಂತ ಹೈಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಾಗಿತ್ತು ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಖಜಾನೆ ತೆರೆದು ಸಂಪತ್ತು ಎಣಿಕೆ ಮಾಡುವಂತೆ ಆದೇಶಿಸಿತ್ತು ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಲಯಗಳು ಪುರಾತತ್ವ ಇಲಾಖೆಗೆ ಆದೇಶವನ್ನು ಕೊಟ್ಟಿತು